ನಾಟ್ ಔಟ್ ರಿಲೀಸ್ ಯಾವತ್ತು? ಜುಲೈ 19. ನಾಟ್ ಔಟ್ ರಿಲೀಸ್ ಯಾವತ್ತು? ಜುಲೈ 19. ನಾಟ್ ಔಟ್ ರಿಲೀಸ್ ಯಾವತ್ತು? ಜುಲೈ 19. ಎಸ್ ಇದೆ 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 ನಂಗಿದೆ ನಂಗಿದೆ ಅಂದ್ರೆ ಇದೆ ಇದೆ ಈಗ ನಾನು ಯಾವಾಗ್ಲೂ ನಮ್ಮ ಡೈರೆಕ್ಟರ್ ಒಂದು ಹೇಳ್ತೀನಿ, ಈಗ ಈ ಅಪರಂಜಿ ಚಿನ್ನ ಇದೆ ಗೊತ್ತಾ, ಅದು ಉಪಯೋಗಕ್ಕೆ ಬರಲ್ಲ. ನೀವು ಬೇಕಾದ್ರೆ ನೋಡಿ, ನೀವು ಅಪರಂಜಿ ಚಿನ್ನ ತಗೊಳ್ಳಿ, ಅದರಲ್ಲಿ ಒಡವೆ ಮಾಡೋಕ್ಕಾಗಲ್ಲ, ಅದಕ್ಕೆ ಒಂಚೂರು ತಾಮ್ರ ಮಿಕ್ಸ್ ಮಾಡಬೇಕು, ಅವಾಗಲೇ ಅದೊಂದು ಆಭರಣ ಆಗೋದು. ನಮ್ಮ ಡೈರೆಕ್ಟ್ರು ಹಂಗೆ ಅಂದರೆ ಈ 24 ಕ್ಯಾರೆಟ್ ಗೋಲ್ಡ್ ಥರ, ಅವರು ನಾಶನ ಮಾಡಲ್ಲ, ಅವರು ನಿದ್ದೆ ಮಾಡಲ್ಲ, ಅವರು ಸಿಗರೆಟ್ ಸೇದಲ್ಲ, ನಮಗೂ ಸೇದಕ್ಕೆ ಬಿಡಲ್ಲ. ಸರ್ ಒಂದು 2 ನಿಮಿಷ ಟೈಮ್ ಕೊಡಿ, ರೀಸರ್ಸ್ಗೆ ಹೋಗಿ ಬರ್ತೀನಿ ಅಂದರೂ ಕೆಲವು ಸರಿ ಬಿಟ್ಟಿಲ್ಲ ಸರ್, ಇದೊಂದು ಶಾಟ್ ಸರ್ ಲೇಟ್ ಹೋಗ್ಬಿಡುತ್ತೆ, ಒಂದು ಶಾಟ್ ಸರ್ ಲೇಟ್ ಹೋಗ್ಬಿಡುತ್ತೆ ಅಂತ. ಆ ಥರ ತುಂಬ ಪ್ರಾಣ ತಿಂದಿದ್ದಾರೆ ನಮ್ಮದು, ಆ ಕೋಪ ಇದೆ ನನಗೆ. ಒಂಚೂರು ಸರ್ ಒಂಚೂರು ತಾಮ್ರ ಮಿಕ್ಸ್ ಮಾಡ್ಬೇಕು ಸರ್ ಬದುಕಿಗೆ, ಅವಾಗಲೇ ಬದುಕಾಗೋದು ಅಂತ ತುಂಬ ಸಲ ಕಿತ್ತಾಡಿದ್ದೀನಿ ಅವ್ರ ಹತ್ರ. ಈ ಥರದ್ದಿದೆ ಹೌದು, ಅದೇ ನಾನು ಯಾವ ಈಗ ನೀವು ನೋಡಿದ್ರೆ ಇಲ್ಲಿ ಗೊತ್ತಿಲ್ಲ, ಹಿಂಗೆ ಅಂಟಿಸ್ದೆ ಸಿಗರೇಟ್ ಪಟಾರ ಅಂತ ಸರ್, ಸರ್ ಎಲ್ಲ ಆಗೋಗಿದೆ ಸರ್ ಅಂತ ಹಂಗೆ ಆಫ್ ಮಾಡ್ಬಿಟ್ಟು 20 ರೂಪಾಯಿ ಆಯ್ತು ನಾನು ಪ್ರೊಡಕ್ಷನ್ ಅಲ್ಲಿ ಇವತ್ತು ಬರಿತೀನಿ ಬಿಲ್ಲಲ್ಲಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ಅದು ಕಾಫಿ ಒಂದು ಅದು ಒಂದೆಲ್ಲ ಸೇರಿ ಒಂದು 32 ರೂಪಾಯಿ ಹೋಗಿದೆ, ಅದು ಇಸ್ಕೊಂತೀನಿ. ಆ ಥರ ಆಗಲಿ ಹೇಳು ಭಯ್ಯ, ಕ್ಯಾಮ್ರಾಯಿಂದ ಬೈತಿರ್ತೀಯ ನಮಗೆ. ಅಯ್ಯಯ್ಯೋ ಏ ಆ ಥರ ಇಲ್ಲ, ಆ ಥರ ಏನು ಕೋಪ ಇಲ್ಲ. ಇನ್ನು ಇವ್ರಿಗೆ ನನ್ನ ಮೇಲೆ ಇರ್ಬೋದು ಕೋಪ, ಸರಿ ಕರೆಕ್ಟಾಗಿ ಮಾಡಲಿಲ್ಲ ಅಂತ, ಅದು ಬಿಟ್ಟರೆ ಆ ಥರ ಏನು ಬೇರೆ ಮೇಡಮ್ ನಿಮಗೆ ಕೋಪ ಅಂತೇನಿಲ್ಲ. ಬಟ್ ಇವರು ಜೋರಾಗಿ ಯಾವತ್ತು ಮಾತಾಡಲ್ಲ, ಯಾವತ್ತು ಜೋರಾಗಿ ಬೈಯಲ್ಲ ಅಥವಾ ಜೋರಾಗಿ ಏನು ಹೇಳಲ್ಲ, ಎಲ್ಲಾನೇ ಮಾತಾಡ್ತಾನೆ. ಎಲ್ಲ ಅಷ್ಟು ಪ್ರೆಷರ್ ಆಗ್ತಾರೆ, ಸಾಫ್ಟ್ ಆಗಿ ಮಾತಾಡ್ತಾ ಅಷ್ಟು ಪ್ರೆಷರ್ ಹಿಂಗೆ ಆಗ್ಬೋದು ಅಂತ ಇವರಿಂದ ಕಡೆ. ಅದು ಹೆಂಗ್ ಗೊತ್ತಾ, ಅದು ಸರ್ ಹೆಂಗ್ ಗೊತ್ತಾ, ರವಿಶಂಕರ್ ತರ ಕಿರ್ಚ್ಕೊಂಡು ಆಕ್ಟ್ ಮಾಡಲ್ಲ, ರಘುವರ್ ಅಂತಾರ ಅಂತ, ಏನ್ ತಲ್ಪಬೇಕು ಅದನ್ನ ತಲುಪಿಸ್ತಾರೆ. ಈಗ 10 ಲೈನ್ ಬರ್ಕೊಟ್ಟು ಏನೋ ವಿಲನ್ ತಲುಪಿಸ್ಬೋದು, ರಘುವರ್ ಸರ್ ಅದನ್ನ 2 ಎಕ್ಸ್ಪ್ರೆಷನ್ ಅಂತ ತಲುಪಿಸ್ತಾರ, ಹಂಗ್ ತಲುಪಿಸ್ತಾರೆ. ಆ ತರ ತಲುಪುತ್ತ ಅದ್ರೆ ಅದು ಎಷ್ಟು ಹೋಗ್ಬೇಕು ಅದು ಆ ತರ. ಅಂದ್ರೆ ಈಗ್ಲೂ ಏನ್ ಗೊತ್ತಾ, ಆ ಪ್ರೀತಿಗೆ ನೋಡಿ 9 ಗಂಟೆ ಬಂದ್ ಕೂತಿರೋದು, ಇಲ್ಲ ನಮ್ನೆಲ್ಲ ಅಲ್ಲ ನಮ್ ತಂಡದಲ್ಲ ಅಲ್ಲ, ನಮ್ಮ ತಂಡ ಇಷ್ಟೇ ಅಲ್ಲ, ಇನ್ನೂ ಇದ್ದಾರೆ. ಓಕೆ, ಒಂದು ರವಿಶಂಕರ್ ಸರು, ಗೋಪಾಲಕೃಷ್ಣ ದೇಶಪಾಂಡೆ ಸರು, ಜಿ ಜಿ ಸರು, ಆಮೇಲೆ ಅಶ್ವಿನಾಸನ್ ಸರು, ಮತ್ತು ಇನ್ನೂ ಸುಮಾರು ಜನ ನಟರಿದ್ದಾರೆ. ನನಗೆ ಈ ಸೆಟ್ಟಲ್ಲಿ ನಾನು ಯಾರ ಮೇಲೂ ಕೋಪ ಮಾಡ್ಕೊಳ್ಳಿಲ್ಲ, ಆಮೇಲೆ ಯಾರೂ ಕೂಡ ಕೋಪ ಬರ್ಸೋ ರೀತಿ ಒಂದು ದಿನವೂ ಕೂಡ ವರ್ತನೆನೂ ಮಾಡಿಲ್ಲ. ನನ್ನ ಸೆಟ್ಟಲ್ಲಿ ಅದು ನನ್ನ ಸೆಟ್ ಆಗಿರಲಿಲ್ಲ, ಡೈರೆಕ್ಟರ್ ಸೆಟ್, ಅದು ಅವರವ್ರ ಸೆಟ್ ಆಗಿತ್ತು. ಅವ್ರು ಸೆಟ್ ಆಗಿದ್ರು ಏನಕ್ಕೆ ಅಂದರೆ ಆ ಕಂಫರ್ಟ್ನೆಸ್ಸು ಇಬ್ಬರಲ್ಲೂ ಇತ್ತು, ಒಬ್ಬ ಡೈರೆಕ್ಟ್ರಿಗೆ ಆ್ಯಕ್ಟ್ರು ಫ್ರೆಂಡ್ಗಳ ಥರ. ನಾನು ಯಾವತ್ತೂ ಕೂಡ ಅಂದರೆ ತುಂಬ ಸ್ಟ್ರಿಕ್ಟ್ ಇದೆ ಕೆಲಸದಲ್ಲಿ ಅಷ್ಟೇ, ಕೆಲಸ ಆದಮೇಲೆ ಇವ್ರ ಜೊತೆನೇ ನಾನು ಇರ್ತೀನಿ, ಇವ್ರ ಜೊತೆನೇ ಟೀ ಕುಡಿತೀನಿ, ಇವ್ರ ಜೊತೆನೇ ಮಾತುಕತೆ ಡಿಸ್ಕಷನ್ನು. ಆದರೆ ಶುರು ಆಗ ಮುಂಚೆ ಎಲ್ಲವೂ ಇರುತ್ತೆ, ಶುರು ಆದಮೇಲೆ ಕೆಲಸ ಅಷ್ಟೇ ಇರುತ್ತೆ. ಅದರಿಂದ ತುಂಬ ಪ್ರೊಫೆಷ್ನಲ್ ಎಲ್ಲ ಇಡೀ ಟೀಮು. ಒಂದು ಇಂಟ್ರಪ್ಷನ್, ಅದು ಕೆಲಸ ಆದ್ಮೇಲೆ ಆರಾಮ ಕಾಫಿ ಟೀ ಕುಡಿತಿದ್ದೆ ಅಂದ್ರೆ ಅದು ಟೈಮಿಂಗ್ ಒಂಚೂರು ಹೇಳಿ, ರಾತ್ರಿ 1:30 ರಾತ್ರಿ 3:30 ಆಗ ಒಂದು ಟೀ ಅಥವಾ ಒಂದು ಸಿಗರೆಟ್ ಏನೋ ಸೇರ್ತಿದ್ವೇನೋ, ಅದು ಆ ಕೆಲಸ ಆದ್ಮೇಲೆ ಇದೆಲ್ಲ, ಈ ಟೈಮ್ನ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಹಾ, ಅಲ್ಲಿವರೆಗೂ ರುಬ್ಬಿ ಬಿಸಾಕ್ತಾ ಇದ್ರು. ರಾತ್ರಿ 3:30 ಇವ್ರದ್ದು ಮಾತು, ಸರ್ ಬನ್ನಿ ಸರ್ ಅದ್ರ ಟೀ ಕುಡಿಯೋಣ ಅಂತ, ಸರ್ ನಾಷ್ಟ ಮಾಡಕ್ಕೆ ಹೋಗ್ತಿದ್ದೀನಿ ಸರ್ ನಾನು, ಬುಧವಾರ ಬಂದ್ರೆ ಗುರುವಾರದ ನಾಷ್ಟ 3:30 ಮಾಡಕ್ಕೆ ಹೋಗ್ತಾ ಇದ್ದೀನಿ ಸರ್ ನಾನು ಅಂತ, ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ ನೀವು. ಇವ್ರು ನನಗೆ ಒಂದೇ ಒಂದು ಸಿಟ್ ಏನಂತಂದರೆ, ಎಲ್ಲ ಇಡೀ ಟೀಮ್ ಮೇಲೆ ಇವರು ನನ್ನ ಇನ್ನೊಂದು ಸಿನಿಮಾಗೂ ಸಿಗಬೇಕು, ಅಕ್ಕರೆ ಬ್ಯುಸಿ ಆಗಿರ್ತಾರೆ, ಬ್ಯುಸಿ ಆಗಿರಬೇಕು. ಓಕೆ, ಇನ್ನೊಂದು ಸಿನಿಮಾಗೂ ಸಿಗಬೇಕು, ದಯವಿಟ್ಟು ಡೇಟ್ಸ್ ಕೊಡಿ ಅನ್ನೋದು ಅಷ್ಟೇ ಎಲ್ಲರೂ. ಆದರೆ ಮತ್ತೆ ಇನ್ನೊಂದು ಈ ಸೆಕೆಂಡ್ ಕೋಟ್ ಇರುತ್ತಲ್ಲ,
ಫಸ್ಟ್ ಒಂದು ಲೈಟ್ ಆಗಿ ಕೊಟ್ಟಿರ್ತೀನಿ, ಸೆಕೆಂಡ್ ಅಲ್ಲಿ ನಿಮ್ಗೆ ಕೊಡ್ತೀನಿ ಅಂತ ಎರಡನೇ ಕೊಡಿ ಅಷ್ಟೇ. ಬಿಸಿ ಆಗಿರ್ಲಿ, ನನ್ಗೆ ಡೇಟ್ಸ್ ಕೊಡಿ ಸರ್ ನೆಕ್ಸ್ಟ್ ಸಿನಿಮಾ. ಖಂಡಿತ ಖಂಡಿತ ಕೊಡದೆ ಇದ್ರೆ ಸಿಟ್ಟು ಬರುತ್ತೆ. ಅದೊಂದ್ಸರಿ ದಪ್ಪ ಆಗ್ಬಿಟ್ಟಾಗ ನಾನು ಇವ್ರಿಗೆ ಡೇಟ್ಸ್ ಕೊಡ್ತೀನಿ, ಆಗ ಒಂದು 20 ದಿನದಲ್ಲಿ ಒಂದು 6-7 ಕೆ ಜಿ ಕಮ್ಮಿ ಮಾಡಿಕೊಡ್ತಾರೆ. ಹಂಗಾಗಿ ನಾನು ಡೇಟ್ ಕೊಡ್ತೀನಿ ಖಂಡಿತ. ಈಗ ಒಂದು 7 ಕೆ ಜಿ ಡೌನ್ ಮಾಡಬೇಕು ನಾನು, 20 ದಿನ ಡೇಟ್ ಕೊಟ್ಟರೆ ನಿಮ್ಗೆ ಕ್ಲೀನ್. ಹಂಗಾಗಿ ಡೇಟ್ ಕೊಡ್ತೀನಿ. ಮೊದಲಿಗೆ ನಾಟ್ ಔಟ್ ಅನ್ನೋ ಹೆಸರು ಇಡೋದಕ್ಕೆ ಕಾರಣ ಸ್ಟೋರಿ ಮತ್ತೆ ಸ್ಕ್ರಿಪ್ಟ್ ಅದರಲ್ಲಿ ಡಿಪೆಂಡ್ ಮಾಡ್ತಿದ್ದೆ. ಅಂದ್ರೆ ಒಂದು ಕ್ಯಾಚಿ ಟೈಟಲ್ ಬೇಕು ಅಂತ. ಇಡೀ ಕತೆ ಬರೆದಾದ್ಮೇಲೆ ಮತ್ತು ಸ್ಕ್ರೀನ್ ಪ್ಲೇ ಬರೆದಾದ್ಮೇಲೆ ಜನಕ್ಕೆ ಎರಡೂ ರೀತಿ ಯೋಚನೆ ಮಾಡಿದ್ವಿ. ಒಂದು ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ವಿ, ಆಮೇಲೆ ಸ್ಟೋರಿಗೂ ಕೂಡ ಆ್ಯಪ್ಟ್ ಆಗಿರೋಂಥ ಒಂದು ಟೈಟಲ್ ಬೇಕಿತ್ತು. ಆವಾಗ ನಾಟ್ ಔಟ್ ಅಂತ ಟೈಟಲ್ ಸೂಕ್ತ ಅಂತ ಡಿಸೈಡ್ ಮಾಡಿದ್ದು. ಅದಾದಮೇಲೆ ನಮ್ಮದು ಪ್ರೊಡಕ್ಷನ್ ಹೌಸ್ ಗೊತ್ತು, ಅಂದರೆ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಕಿಸ್ ಅನ್ನೋ ಒಂದು ದೊಡ್ಡ ಬಜೆಟ್ ಸಿನಿಮಾ ಮಾಡಿದ್ದು ಪ್ರೊಡಕ್ಷನ್ ಹೌಸಿದು, ರಾಷ್ಟ್ರಕೂಟ ಪಿಕ್ಚರ್ಸು. ರವಿ ಸರ್ನ ಮೀಟ್ ಮಾಡಿದಾಗ ಈ ಕತೆ ಹೇಳಿದಾಗ ಅವರು ಫಸ್ಟ್ ಮೀಟಿಂಗಲ್ಲೇ ತುಂಬ ಎಕ್ಸೈಟ್ಮೆಂಟ್ ಆದರು. ಆಮೇಲೆ ಸೆಕೆಂಡ್ ಮೀಟಿಂಗು ವಿತ್ ಸ್ಕ್ರೀನ್ ಪ್ಲೇ ನರೇಷನ್ ಕೊಟ್ಟಾದಮೇಲೆ ಅವ್ರು ಇಲ್ಲ ಇದು ಓಕೆ ಶುರು ಮಾಡಿ ಶೂಟಿಂಗ್ ಅಂತ. ಅದಾದಮೇಲೆ ಇಡೀ ತಂಡ ಸಂಶೋಧನ್ ಸರ್ ಆಗಿರ್ಬೋದು, ಅದು ಕುಮಾರ್ ಸರ್ ಆಗಿರ್ಬೋದು, ಇವರೆಲ್ಲರೂ ಅದರ ಡಿಸ್ಕಷನ್ ಆದಮೇಲೆ ನನಗೆ ಮೀಟಿಂಗು ಸಿನಿಮಾಲ್ಲಿ ಫಸ್ಟ್ ನಟರ್ ಅಂತ ಮೀಟ್ ಮಾಡಿದ್ದು ಅಜಯ್ ಪ್ರೀತಿ. ಅಜಯ್ ಆ್ಯಕ್ಚುಲಿ ಕೆನಡಾಲ್ಲಿ ಒಂದು ಇನ್ಸ್ಟಿಟ್ಯೂಟಲ್ಲಿ 3 ವರ್ಷ ಒಂದು ಆ್ಯಕ್ಟಿಂಗ್ ಕೋರ್ಸ್ನ ಮುಗಿಸ್ಕೊಂಬಂದು ಡೆಡಿಕೇಟೆಡ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಕಾಯ್ತಾ ಇದ್ದಂಥ ಪ್ರತಿಭೆ ಅವರು. ಅವರೊಂದು ಸಿನಿಮಾ ಮಾಡಿದ್ರು, ಮಾಡಿದಾದಮೇಲೆ ಒಂದು ಹೊಸ ಜಾನರ್ ಸಿನಿಮಾ ಮಾಡಬೇಕು ಅಂತ ಆಸೆ ಪಡ್ತಾ ಇತ್ತು. ಹೋಗಿ ನರೇಷನ್ ಕೊಟ್ಟಾದ್ಮೇಲೆ ಆಮೇಲೆ ನನ್ನ ಬಗ್ಗೆ ಹೇಳಿದಾದ್ಮೇಲೆ ಇವತ್ತು ನಾವಿಬ್ರು ಹೇಗಿದ್ವೋ ಫಸ್ಟ್ ಡೇನು ಕೂಡ ಹಾಗೇ ಇದ್ವಿ, ಅದೇ ಕಂಫರ್ಟಲ್ಲಿ ಅದೇ ಡಿಸ್ಕಷನಲ್ಲಿ ಇವತ್ತು ಕೂಡ ಹಾಗೇ ಇದ್ವಿ. ಅವರ ಡೆಡಿಕೇಶನ್ನು ಅವರ ಎಫರ್ಟೇ ಇವತ್ತು ಇದು ನಾಟ್ ಔಟ್ ಸಿನಿಮಾ. ಅದಾದಮೇಲೆ ಇಡೀ ತಂಡ ಒಬ್ಬರೊಬ್ಬರಾಗಿ ತಂಡದಲ್ಲಿ ಸೇರಿದರು. ರವಿಶಂಕರ್ ಸರು ಅವ್ರಿಗೋಗಿ ಫಸ್ಟ್ ನರೇಷನ್ ಒನ್ ಅವರ್ ಏನೋ 2 ಅವರ್ಸ್ ಅವ್ರ ಮನೆಗೆ ಹೋಗಿ ನರೇಷನ್ ಕೊಟ್ಟಿದ್ದು. ಅವರು ಆ ಕತೆ ಕೇಳಿದ ತಕ್ಷಣ ಓಕೆ ಅಂದರು. ಡೇಟ್ಸ್ ಯಾವುದೋ ಬೇರೆ ಸಿನಿಮಾಗೆ ಡೇಟ್ಸ್ ಕೊಟ್ಟಿದ್ರು. ಕತೆ ಕೇಳಿದ ತಕ್ಷಣ ಇಲ್ಲ ಇಲ್ಲ ನಾನು ಬಿಡಿಸ್ಕೋತೀನಿ ಈ ಸಿನಿಮಾ, ನೀನು ಕಂಟಿನ್ಯೂ ಅಂದರೆ 2 ಶೆಡ್ಯೂಲಲ್ಲಿ ಮುಗಿಸ್ಬಿಡು, ನನ್ನ ಡೇಟ್ಸ್ ಏನು ಕೊಡ್ತೀನೋ ಅದು ಖಂಡಿತ ಸರ್ ಅಂತ ಅವರು 2 ಶೆಡ್ಯೂಲ್ಸಲ್ಲೇ ಅವ್ರದ್ದು ಕಂಪ್ಲೀಟ್ ಆಯಿತು. ಅವರ ಪಾತ್ರ ಏನಿದೆ ಎಲ್ಲ ಸಿನಿಮಾಲ್ಲಿ ನಾಟ್ ಔಟಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾತ್ರ. ಆಮೇಲೆ ಕನ್ನಡದಲ್ಲಿ ಯಾವುದೇದು ಅವರು ಹಿಟ್ಟಾಗಿರೋ ಸಿನಿಮಾಲ್ಲಿ ಅವರು ಮಾಡಿದಾರೋ ಆ ಪಾತ್ರಕ್ಕಿಂತ ಒಂದು ಕೈ ಜಾಸ್ತಿ ಈ ಒಂದು ಸಿನಿಮಾಲ್ಲಿ. ಅಷ್ಟು ಪ್ರಮುಖವಾದ ಒಂದು ಪಾತ್ರ ಮಾಡಿದ್ದಾರೆ. ಅದಾದಮೇಲೆ ಸುಧೀರ್ ಸರ್ ಆ್ಯಡ್ ಆದರು. ಸುಧೀರ್ ಸರ್ದು ಆ್ಯಕ್ಚುಲಿ ಫ್ರೆಂಡ್, ಹೀರೋ ಫ್ರೆಂಡ್ ಕ್ಯಾರೆಕ್ಟ್ರು. ನಮಗೆ ಚಾಲೆಂಜ್ ಇದೇನಂದರೆ ಇವ್ರದ್ದು ಕ್ಯಾರೆಕ್ಟರ್ ಬಂದು ಸ್ನೇಕ್ ಸೀನಾ ಅಂತ. ನಿಮ್ಮ ಕ್ಯಾರೆಕ್ಟರ್ಗಳ ಹೆಸರುಗಳು ಗೊತ್ತಾಗುತ್ತೆ. ರವಿಶಂಕರ್ ಸರ್ದ ಹೆಸರು ಬಂದು ಒಂಟಿಕೊಪ್ಪಲ್ ದೇವರಾಜ ಅಂತ. ಓಕೆ, ಮೈಸೂರಲ್ಲಿ ಒಂದು ಪ್ಲೇಸ್, ಆ ಥರದ ಒಂದು ಡಾನ್ ಆ ಥರ ಒಂದು ಫೈನಾನ್ಷಿಯರು, ಒಂದು ರಿಯಲಿಸ್ಟಿಕ್ ಕ್ಯಾರೆಕ್ಟ್ರೆ ಅದು. ಅದಾದಮೇಲೆ ಸ್ನೇಕ್ ಸೀನಾ ಅಂತ. ಸ್ನೇಕ್ ಸೀನನ್ನು ಅಂದರೆ ನಾವು ನನ್ನ ಒಂದು ರೂಮ್ ಇತ್ತು ಚಂದ್ರಲ್ ಹೋಟೆಲ್ಲಿ, ಅಲ್ಲಿ ನರೇಷನ್ ಕೊಟ್ಟಿದ್ದು. ಕೊಟ್ಟಿದ ತಕ್ಷಣ ಸರ್ ನಿಮ್ಗೆ ಏನು ಬೇಕು ಸರ್, ಯಾವ ಟೈಮ್ ಬೇಕು ಸರ್, ಯಾವ ಡೇಟ್ ಬೇಕು ಸರ್, ಓಕೆ ನಾನು ಮಾಡ್ತೀನಿ ಅಂತ. ಒಂದೇ ಮೀಟಿಂಗ್, ಸೆಕೆಂಡ್ ನೋ ಡಿಸ್ಕಷನ್, ನೀವು ಯಾವತ್ತಂತೇಳಿ ಅವತ್ತು ನಾನು ಇರ್ತೀನಿ ಅಂತ. ಅಲ್ಲಿಂದ ಅವ್ರ ಜರ್ನಿ ಶುರು ಆಯಿತು. ಮೇಡಮ್ಮು ಜಸ್ಟ್ ಕಾಲ್ ಮಾಡಿ ಮೀಟ್ ಮಾಡಿದಾಗ ಅವ್ರಿಗೂ ಅಷ್ಟೇ, ನರೇಷನ್ ಕೊಟ್ಟಿದ ತಕ್ಷಣ ಅವ್ರ ಮಮ್ಮಿ ಜೊತೆ ಬಂದಿದ್ದರು. ಓಕೆ, ಒಂದಿನ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಅಂತಾರೆ. ಬಟ್ ಹೇಳಿದ ತಕ್ಷಣ ಸರ್ ನಾನೇ ತಾನೇ ಕನ್ಫರ್ಮು, ನಾನೇ ಮಾಡ್ತೀನಿ ಸರ್ ಇದು ಸಿನಿಮಾ ಅಂತ. ಅಷ್ಟು ಡೆಡಿಕೇಟೆಡ್ ಆಗಿ, ಯಾಕಂದರೆ ತುಂಬ ಚಾಲೆಂಜಿಂಗ್ ರೋಲ್ ಇತ್ತು ಅವ್ರದ್ದು. ನರ್ಸು ಪಾತ್ರ ಮಾಡ್ತಾರೆ, ನರ್ಸಮ್ಮ ಅಂತ ಶ್ರೀದೇವಿ ಅನ್ನೋ ಒರಿಜಿನಲ್ ಕ್ಯಾರೆಕ್ಟರ್ ನೇಮು. ಬಟ್ ಹೀರೋ ಕರಿಯಂಥ ನೇಮ್ ಏನಂದರೆ ನರ್ಸಮ್ಮ ಅಂತ, ನರ್ಸ್ ಕ್ಯಾರೆಕ್ಟರ್. ಆ ಪಾತ್ರ ತುಂಬ ಚಾಲೆಂಜಿಂಗ್, ಏನಕ್ಕೆ ಅಂದರೆ ಕೋವಿಡ್ ಟೈಮಲ್ಲಿ ತುಂಬ ಸರ್ವಿಸ್ ಮಾಡಿರೋಂಥ ಯಾರಾದರೂ ಇದ್ದಾರೆ ಅಂತಂದರೆ, ಒಂದು ಪೌರ ಕಾರ್ಮಿಕರು, ಆಮೇಲೆ ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಇದರಲ್ಲಿ ನರ್ಸುಗಳು ಕೂಡ ಅಷ್ಟೇ ಇಂಪಾರ್ಟೆಂಟು. ಆ ಒಂದು ಪಾತ್ರ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಚಾಲೆಂಜಿಂಗ್ ರೋಲು, ಈ ಥರ ಅವರು ಕಾಣಿಸೋ ಸ್ಕಿನ್ ಟೋನ್ ಏನಿದೆಯಲ್ಲ ಕ್ಯೂಟ್ ಕ್ಯೂಟಾಗಿ, ಆ ಥರ ಕ್ಯೂಟಾಗಿ ಕಾಣಿಸಲ್ಲ ಸಿನಿಮಾಲ್ಲಿ. ಪ್ರತಿ ಸರಿನೂ ಅವ್ರ ಇದು ಏನು ಐಬಾಲ್ ರೆಡ್ಡಾಗೇ ಇರ್ತಿತ್ತು. ಏನಕ್ಕೆ ಅಂದರೆ ಅಷ್ಟು ಅಗ್ರೆಷನ್ನು, ಆ ಚೇಂಜ್ ಅವರಿದೆ ಇಡೀ ಪಾತ್ರದಲ್ಲಿ. ತುಂಬ ಚೆನ್ನಾಗಿ ಮಾಡಿದರು. ಅದಾದಮೇಲೆ ನಮ್ಮ ಸಿದ್ದಿ ಸರು ಮತ್ತು ಸಲ್ಮಾನ್ ಸರ್, ಸಿದ್ದಿ ಸರ್ನ ನಾನು ಒಂದು ಮೀಟಿಂಗಲ್ಲಿ ಮೀಟ್ ಮಾಡಿ ಡಿಸ್ಕಷನ್ ಆಗಿದ್ದು. ದೆನ್ ಪಾತ್ರದ ಬಗ್ಗೆ ಒಂದು ಜಸ್ಟ್ ನರೇಷನ್ ಹೇಳಿದ್ದಷ್ಟೇ, ಮಾಡೋಣ ಸರ್ ಅಂತ. ಅವ್ರ ಡೆಡಿಕೇಶನ್, ಯಾಕಂದರೆ ಥಿಯೇಟ್ರಿಂದ ಬಂದವ್ರದ್ದು ಯಾವಾಗಲೂ ಕೂಡ ಆ ಡೆಡಿಕೇಶನ್ ಬೇರೆ ಥರ ಇರುತ್ತೆ ಸರ್.
ಆ ಡೆಡಿಕೇಶನು ಅವ್ರದ್ದು ಗ್ರೂಪ್ ಕೂಡ ಹಂಗೆ ಇದೆ. ಭಟ್ರ ಸರ್ ಟೀಮಿಂದ ಬಂದರು, ಸೂರಿ ಸರ್ ಇದರಿಂದ ಬಂದರು. ಒಬ್ಬ ನಿರ್ದೇಶಕನಿಗೆ ಅವನ ಕಲ್ಪನೆ ಏನಿರುತ್ತೋ ಒಂದು ಸಿನಿಮಾನ ಕಟ್ಕೊಡೋದಕ್ಕೆ, ಅದು ಎಲ್ಲೂ ಕೂಡ ಸಾಥ್ ಕೊಡೋಂಥ ಒಬ್ಬ ನಟರು ಅವರು. ಕನ್ನಡ ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಿ ಇವರೆಲ್ಲ ಸ್ಟಾರ್ಗಳಾಗಬೇಕು, ಇಂಥ ನಟರೇ ಸ್ಟಾರ್ಗಳಾಗಬೇಕಾಗಿದ್ದು. ಇಲ್ಲಿ ಕೂತಿದಾರಲ್ವಾ, ಇವರು ಸ್ಟಾರ್ಗಳು. ಯಾಕಂದರೆ ಆ ಡೆಡಿಕೇಶನ್ನು, ಆ ಒಂದು ಎಫರ್ಟ್ ಹಾಕುವಂಥ ನಟರು. ಇವರು ಶೆಟ್ರ್ ಟೀಮು, ಆದರೆ ಈಗ ನಮ್ಮ ಟೀಮ್ ಆಗಿದ್ದಾರೆ. ಬಟ್ ಏನೇ ಹೇಳಲಿ, ಯಾವುದೇ ಟೈಮಿಂಗ್ಸ್ ಇರಲಿ, ಯಾವುದೇ ಶೂಟಿಂಗ್ ಇರಲಿ, ಎಂಥ ಲೊಕೇಶನ್ ಇರಲಿ, ಡೆಡಿಕೇಟೆಡಾಗಿ ನನ್ನ ಸಿನಿಮಾಗೆ ಅಷ್ಟು ಸಾಥ್ ಕೊಟ್ಟಂಥವ್ರು ಸಲ್ಮಾನ್ ಅವರು. ಕಿರಿಕ್ ಪಾರ್ಟಿಯಲ್ಲಿ ಗ್ಲಾಸ್ ಹಾಕಿದ್ರು, ಈಗಲೂ ಗ್ಲಾಸ್ ಹಾಕಿದ್ದಾರೆ. ಅವ್ರಿಗೆ ಕತ್ತಲಲ್ಲಿ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಓಕೆ, ಇಡೀ ಸಿನಿಮಾ ಫನ್ ಸರ್, ನೋ ಸೀರಿಯಸ್. ನಾನು ಎಷ್ಟೇ ಸೀರಿಯಸ್ಸಾಗಿ ಈ ಟಾಪಿಕ್ ಬಗ್ಗೆ ಹೇಳ್ಬೋದು, ಬಟ್ ಇಲ್ಲಿ ಕೂತಿರೋರೆಲ್ಲ ಲೆಜೆಂಡ್ಸ್. ಏನಂತಂದರೆ, ಇಡೀ ಸಿನಿಮಾನ ಲೈಟ್ ಬಾಯ್ಸ್ ಹಿಂದ್ಗಡೆ ಆಪ್ರೇಟ್ ಮಾಡ್ತಾ ಇರೋರು ಒಬ್ಬರೂ ಕೂಡ ಲೈಟ್ ಇಡೋದಕ್ಕೆ ರೆಡಿನೇ ಇರ್ತಿದ್ದಿಲ್ಲ. ಏನಕ್ಕೆ ಅಂದರೆ ಇವ್ರು ರಿಹರ್ಸಲ್ ನೋಡೋಕ್ಕೊಂಡ್ಬಿಡ್ತಾ ಇತ್ತು. ಯಾಕಂದರೆ ಅಷ್ಟು ಸ್ಪೇಸ್ ಇತ್ತು ಕಾಮಿಡಿಗೆ. ಎಲ್ಲರದ್ದು ಅಷ್ಟೇ, ಎಲ್ಲ ಕ್ಯಾರೆಕ್ಟರ್ಗಳು ಅಷ್ಟೇ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದರಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರು ವೆರಿ ವೆರಿ ಬ್ಯೂಟಿಫುಲ್. ಯಾಕಂದರೆ ವರ್ಸಟೈಲ್ ಆ್ಯಕ್ಟ್ರೆಸ್ ಯಾರಾದರೂ ಕನ್ನಡದಲ್ಲಿ ರೀಸೆಂಟ್ ಎರಾದಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಾರೆ ಅಂತಂದರೆ ಈಸ್ ಲೆಜೆಂಡ್. ಯಾಕಂದರೆ ತುಂಬ ಅಚ್ಚುಕಟ್ಟಾಗಿ ಆ ಪಾತ್ರ ಏನು ಕೊಡ್ತಾರೋ ಡೆಡಿಕೇಟೆಡ್, ಪಾತ್ರದಿಂದ ಹೊರಗಡೆ ಹೋಗಲ್ಲ, ಅನ್ವಾಂಟೆಡ್ ಮಾತಾಡಲ್ಲ, ಕೊಟ್ಟಿದ್ದು ಊಟ ಕೊಟ್ಟಿದ್ದು ಬಟ್ಟೆ ಹಾಕ್ಕೊಂಡು ನಿನಗೇನು ಬೇಕು ಗುರು ನಾನು ಬರ್ತೀನಿ, ಓಕೆ ಯಾವ ಟೈಮ್ ಬರಬೇಕು, ಎಲ್ಲಕ್ಕೂ ಬಂದು ಶೂಟಿಂಗ್ ಮುಗಿಸ್ಕೊಟ್ರೆ ಪ್ರಮೋಷನ್ಗೆ ಬಂದಿಲ್ಲ ಅಷ್ಟೇ. ಆಮೇಲೆ ಅಶ್ವಿನ್ ಸರು, ಅವರು ಕೂಡ ಅಷ್ಟೇ, ಈಸ್ ಅ ವೆರಿ ಗುಡ್ ಆರ್ಟಿಸ್ಟ್. ನಂದು ಓದ್ ಸಿನಿಮಾಲ್ಲೂ ಕೂಡ, ಓಪ್ ಸಿನಿಮಾಲ್ಲೂ ಕೂಡ ಇದ್ದರು. ಓಕೆ, ಈ ಸಿನಿಮಾಲ್ಲೂ ಕೂಡ ಒಂದು ಒಳ್ಳೆಯ ಪಾತ್ರ ಮಾಡಿದ್ದಾರೆ. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ, ಸಣ್ಣ ಸಣ್ಣ ಪಾತ್ರಗಳು ಮಾಡಿದ್ದಾರೆ, ಎಲ್ಲರೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಇಡೀ ಸಿನಿಮಾನ ಕಟ್ಕೊಟ್ಟಿದ್ದಾರೆ. ಅದರಲ್ಲಿ ಈಸ್ ಒನ್ ಆಫ್ ದಿ ಮೇಜರ್ ಪಾರ್ಟ್. ಏನಕ್ಕೆ ಅಂತಂದರೆ, ಇಂಥ ನಟರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ಅವರನ್ನು ಸುಮ್ಮನೆ ಸ್ಕ್ರೀನ್ ಸ್ಪೇಸ್ಗೋ ಕಮರ್ಷಿಯಲ್ ಪರ್ಪಸ್ಗೋ ಯೂಸ್ ಮಾಡ್ಕೊಳ್ಳೋದಲ್ಲ, ಅವರಲ್ಲೊಂದು ಪ್ರತಿಭೆ ಇದೆ, ಅವರಲ್ಲೊಂದು ಕಲೆ ಇದೆ. ಓಕೆ, ಬಂದಿರೋ ಜರ್ನಿ, ಅವ್ರದ್ದು ಲೈಫ್ ಸ್ಟೈಲ್ ಜರ್ನಿ ಇದೆಯಲ್ಲ, ಅವರು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳ್ಕೊತಾರೆ ಅಂದರೆ ನನ್ನ ಕಷ್ಟ ಹಿಂಗಿತ್ತು, ಹಿಂಗೆ ಬಂದಿದೆ ಅಂತ. ಬಟ್ ಅವ್ರ ಕಷ್ಟದ ಲೈಫನ್ನು ಸ್ಕ್ರೀನ್ ಮೇಲೆ ತಂದರೆ, ಅಂದರೆ ಆ ಕ್ಯಾರೆಕ್ಟರ್ಗಳು ಕೊಡಬೇಕು, ಆ ಪಾತ್ರಗಳು ಬರೀಬೇಕು, ಬರೆದಾಗ 100% ಇವರ ಬೇರೆ ರೀತಿಯ ಒಂದು ಪಾತ್ರ ಇವ್ರದ್ದು. ನಮ್ಮ ಸಿನಿಮಾದಲ್ಲಿ ಈಸ್ ಅಂದರೆ ಯಾವಾಗ ಸ್ಕ್ರೀನ್ ಮೇಲೆ ಎಂಟ್ರಿ ಕೊಡ್ತಾರೋ, ಹೀರೋ ಮತ್ತು ಅವರಿಬ್ಬರು ಕಾಂಬಿನೇಷನು ಸಿಕ್ಕಾಪಡೆ ಕ್ರೇಜಿ ಆಗಿದೆ ಇವರಿಬ್ಬರು ಕ್ಯಾರೆಕ್ಟ್ರು. ಆಮೇಲೆ ಇವರಿಬ್ಬರು ಅಷ್ಟೇ, ಇವರಿಬ್ಬರು ಕಾಂಬಿನೇಷನ್ನು, ಇವರ ಹೆಸರು ಬಂದು ಕೊಕ್ರೆ. ಓಕೆ, ಸಲ್ಮಾನ್ ಅವ್ರ ಕೊಕ್ರೆ, ಇವ್ರ ಕಾಳು. ಓಕೆ, ಈ ಕೊಕ್ರೆ ಕ್ಯಾರೆಕ್ಟ್ರು ಹುಟ್ಟಿದ್ದೆ ಒಂದು ಅದ್ಭುತ. ಯಾಕಂದರೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋದಾಗ ಎಲ್ಲ ಕೊಕ್ರೆಗಳು ಒಂಥರ ನಡೀತಾ ಇದ್ದರೆ, ಈ ಫಾರಿನ್ ಕೊಕ್ರೆಗಳು ಬರ್ತಾವಲ್ವ ಸೀಸನಲ್ಲಿ, ಆ ಕೊಕ್ರೆ ನಡೀತಾ ಇದ್ದೆ ಒಂಥರ. ಅದ್ರ ಇನ್ಸ್ಪಿರೇಷನ್ ಈ ಕೊಕ್ರೆ, ಫಾರಿನ್ ಕೊಕ್ರೆ ಕಾಳು. ಯಾವಾಗಲೂ ಕೊಕ್ರೆಗೆ ಏನಾದರೂ ಒಂದು ಆಹಾರ ಬೇಕು. ಯಾಕಂದರೆ ಇವರು ಬಾಸು, ಅವರು ಇವ್ರ ಅಸ್ಟೆಂಟು, ಅದು ಕಾಳು ಅದು, ಅಂದರೆ ಇದು ಹೊಟ್ಟೆ ತುಂಬೋದಕ್ಕೋಸ್ಕರ ಅದನ್ನು ಬಳಸ್ಕೊತಾ ಇರುತ್ತೆ. ಕಾಳಿಗೂ ಜೀವ ಇದ್ದಾಗ ಏನಾಗುತ್ತೆ, ಕೊಕ್ಕರೆ ಸಿಕ್ಕಿದ ಮುಂದಕ್ಕೆ ಹೋಗ್ತಾ ಇರತ್ತೆ. ಓಕೆ, ಕಾಳು ಬಿಹೇವ್ ಮಾಡಿ ಹಂಗೆ ಯಾವ್ದು ಅಲ್ಲ ಸಾರಿ ಎಲ್ಲ ಕ್ಯಾರೆಕ್ಟರ್ ನಾನು ಹೇಳಿದ್ರು ಕಟ್ ಮಾಡ್ಬಿಡಿ. ಓಕೆ, ಅವ್ರವ್ರ ಅವ್ರವ್ರ ಪಾತ್ರ ಹೇಳಿದ್ರು ಇನ್ನೂ ಅಚ್ಚುಕಟ್ಟಾಗಿ ಅವ್ರ ಎಕ್ಸ್ಪ್ಲೇನ್ ಮಾಡ್ತಾರೆ. ಬ್ಯೂಟಿಫುಲ್ ಆಗಿದೆ, ಮತ್ತೆ ಹೇಳ್ಬೇಕು ಅಂದ್ರೆ ಅದು ಒಂದು ಬರಲ್ಲ. ಆಮೇಲೆ ವೆರಿ ಇಂಪಾರ್ಟೆಂಟ್, ಒಂದೇ ಒಂದು ಇಡೀ ಸಿನಿಮಾಲಿ ಒಂದು ವೆರಿ ಇಂಪಾರ್ಟೆಂಟು, ಇದು ಮೇ ಬಿ ಪ್ರೋಮೋ ಆಗ್ಬೋದು ನಿಮಗೆ. ಓಕೆ, ಇತ್ತೀಚಿನ ಒಂದು ಘಟನೆನೂ ಸೇರುತ್ತೆ ಇದಕ್ಕೆ. ಮತ್ತು ನ್ಯೂಸ್ ಚಾನಲಲ್ಲಿ ಬಂದಿರೋದು, ನಾನು ಹೇಳ್ತಾ ಇರೋದಲ್ಲ, ನ್ಯೂಸ್ ಚಾನಲ್ನಲ್ಲಿ ಬಂದಿರೋದು. ಎಂಥ ಕ್ರೂರಿ ಆಗಿದ್ದರೂ ಕೂಡ, ಎಂಥ ಭಯಂಕರ ರೌಡಿ ಆಗಿದ್ದರೂ ಕೂಡ, ಓಕೆ, ಅವನು ಒಂದು ಮರ್ಡ್ರ್ ಮಾಡಿರಲಿ ಅಥವಾ ಚಚ್ಚಿ ಕೊಲೆ ಮಾಡಿಬಿಟ್ಟಿರಲಿ, ಲಾಸ್ಟ್ ಮಿನಿಟಲ್ಲಿ ಅವನಿಗೊಂದು ಹ್ಯೂಮ್ಯಾನಿಟಿ ಹುಟ್ಟುತ್ತೆ ಅವನ ಮೇಲೆ, ಸಾಯ್ತಿರೋನ ಮೇಲೆ. ಛೇ, ಹಿಂಗೆ ಸಾಯಿಸ್ಬಾರ್ದಾಗಿತ್ತು, ಸೇ ಅವನ ಬಾಡಿ ಅಲ್ಲಾಕ್ಬಾರ್ದಾಗಿತ್ತು, ಓಕೆ ಅಟ್ಲೀಸ್ಟ್ ಹಿಂಗೆ ಸಿಗಲಿ. ಈ ಥರದ್ದೊಂದು ಕ್ರೂರ ಮನಸ್ಸಿನಲ್ಲೂ ಕೂಡ ಒಂದು ಫ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಒಂದು ಮಾನವೀಯತೆ ಅಂತ ಹುಟ್ಟುತ್ತೆ. ಅದು ಈ ಸಿನಿಮಾದಲ್ಲಿ ಆ ಫ್ಯಾಕ್ಷನ್ ಆಫ್ ಸೆಕೆಂಡ್ ಇದೆ, ಆ ಫ್ಯಾಕ್ಷನ್ ಆಫ್ ಸೆಕೆಂಡ್ ಇದೆ. ಅದು ರೀಸೆಂಟ್ ಘಟನೆಗೆ ಕನೆಕ್ಟ್ ಆಗ್ಬೋದು ಎಲ್ಲೋ ಒಂದು ಕಡೆ. ನಾನು ಹೇಳಿದ್ದೆಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಬಂದಿರೋ ಟ್ಯಾಗ್ ಲೈನು. ಓಕೆ, ಬಾಡಿ ಸಿಗಲಿ ಅಥವಾ ಪಾಪ ಅವ್ರಿಗೆ ಸಿಕ್ಬಿಟ್ಟು, ಎಂಥ ಕ್ರೂರಿಗೂ ಕೂಡ ಕೊನೆ ಕ್ಷಣದಲ್ಲಿ ಹುಟ್ಟುವಂಥ ಮಾನವೀಯತೆ ಇದೆಯಲ್ಲ. ಅವನು ಎಷ್ಟೇ ಕೆಟ್ಟವನಾಗಿರಲಿ, ಕೆಟ್ಟ ಯೋಚನೆ ಮಾಡಿ ಅವನನ್ನು ಕೊಲೆನೇ ಮಾಡಿರಲಿ, ಲಾಸ್ಟ್ ಒಂದು ಮಿನಿಟಲ್ಲಿ ಒಂದೇ ಒಂದು ಕ್ಷಣ ಅವನು ಯೋಚನೆ ಮಾಡ್ತಾನೆ, ಅವನಲ್ಲಿ ಅವನು ಕೂಡ ಮಾನವೀಯತೆ ಹುಟ್ಟುಬಿಡುತ್ತೆ. ಮಾನವೀಯತೆ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಟರ್ನ್ ಆಗ್ತಾನೆ. ಆ ಪಾಸಿಟಿವ್ ನೋಟು ಎಲ್ಲರಲ್ಲೂ ಬರುತ್ತೆ ಕೊನೆ ಕ್ಷಣದಲ್ಲಿ. ಆ ಕೊನೆ ಕ್ಷಣದ ಪಾಸಿಟಿವಿಟಿ ಈ ಸಿನಿಮಾಲ್ಲೂ ಇದೆ. ಕನೆಕ್ಟ್ ಆದ್ರೆ
ಅಲ್ಲ ಇವ್ರ ಪಾತ್ರ ಬಗ್ಗೆ ಕೇಳಿ, ಇವ್ರು ಇವ್ರು ಹೇಳಿದ್ರೇನೆ ಅದು ಮಜಾ ಸರ್. ನಿಮ್ ಸಕ್ಕತ್ತಾಗಿದೆ ಸಣ್ಣ, ನಾನು ಹೇಳೋದ್ ಕೇಳಿ. ತಿರ್ಗಾ ಅದು ಮತ್ತೆ ಅದು ತಿರ್ಗಾ ನಮ್ದೆಲ್ಲ ಹಾಕೊಂಡು ಮತ್ತೆ ಅದೇ ಬಂದಂಗ ಆಗೋಗುತ್ತೆ. ಹೇಳ್ತೀನಿ, ನೀನ್ ಹೇಳ್ತೀನಿ. ಆಂಬುಲೆನ್ಸ್ ಇವ್ರು ಇವ್ರು ಹೇಳ್ಬೇಕು ಹೇಳಿ. ಆಂಬುಲೆನ್ಸ್ ಹೇಳ್ತಾನೆ ಇನ್ನ ಅದು ಸರ್ ಹೋಗಲ್ಲ ಕಡೆ. ಅದು ಚೆನ್ನಾಗೈತೆ ಸರ್, ಅದನ್ನ ನೀವಿಬ್ರು ಸಿನಿಮಾ ಬಂದು ಹೇಳ್ಬಿಟ್ಟು ಎಲ್ಲ ಥಿಯೇಟರ್ ಬನ್ನಿ ಅಂತ ಹೇಳಿ. ಇಲ್ಲ ಇಲ್ಲ ಇಲ್ಲ, ಅಯ್ಯೋ ಇವ್ರ ಹತ್ರ ಹೇಳಿಸ್ಬೇಕು. ಇಲ್ಲ ಸರ್, ಪುತ್ತು ಚೆನ್ನಾಗಿ ಹೇಳ್ತಾನೆ ಅಂತ ಹೇಳ್ಬೇಕು. ಇಬ್ರು ಕೇಳಿ ಸರ್. ಹಾ ಕಮಾನ್ಯ ರೆಡಿ? ಹಾಂ ಸರ್. ಇದು ನನಗೆ ಒಂದು ಸ್ಪೆಷಲ್ ಆದ ಒಂದು ಸಿನಿಮಾ. ನಾನು ಕೂಡ ನಮ್ಮ ಬ್ಯಾನರ್ ಆಗಿದ್ದು ಒಂದು ಆಡಿಷನಲ್ಲೇ ಸೆಲೆಕ್ಟ್ ಮಾಡಿದ್ದೆ ನನ್ನ ಡೈರೆಕ್ಟರು. ಸೊ ನನಗೆ ಇಂಥ ಒಂದು ಮೇರು ನಟರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಮತ್ತು ಈ ಸಿನಿಮಾ ಏನಕ್ಕೆ ನೋಡಬೇಕಂದ್ರೆ, ನಾನು ನೋಡ್ಕೊಂಡು ಬಂದಿದ್ದೀನಿ ಸಿನಿಮಾನ ಆ್ಯಕ್ಚುಲಿ. ಸೊ ಎಲ್ಲೂ ಕೂಡ ನಿಮಗೆ ಬೋರ್ ಆಗಲ್ಲ. ಒಳ್ಳೊಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ. ಅವ್ರನ್ನ ಬೇರೆ ಮುಂಚೆ ಫಿಲಮಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ ಮಾಡಿದಾರೋ ಅದಕ್ಕಿಂತ ವಿಭಿನ್ನವಾಗಿ ಈ ಫಿಲಮಲ್ಲಿ ಮಾಡಿದ್ದಾರೆ. ಸೊ ಒಂದು ನಾವೇನೊಂದು ಕರಾಳ ದಿವಸ ನೋಡಿದ್ವಿ ಒಂದು 4-3 ಇಯರ್ಸ್ ಬ್ಯಾಕು. ಸೊ ಅವೆಲ್ಲ ನಿಮಗೆ ಕಣ್ಮುಂದೆ ವಾಪಸ್ ಬರುತ್ತೆ. ಸೊ ನಾವು ಅದೇ ಒಂದು ಸ್ಯಾಡ್ ಘಟನೆನ ಕಾಮಿಡಿ ವೇಯಲ್ಲಿ ಡಾರ್ಕ್ ಹ್ಯೂಮರ್ ಅದರಲ್ಲಿ ತೋರ್ಸೋಕ್ಕೆ ನಾವು ನೋಡಿದ್ದೀವಿ. ಸೊ ದಯವಿಟ್ಟು ಬನ್ನಿ ಈ ಸಿನಿಮಾ 19th ಫ್ಯಾಮಿಲಿ ಸಮೇತ ಥಿಯೇಟ್ರಲ್ಲೇ. ಅದು ಹಳೆ ಸಿನಿಮಾದ ರೋಲ್ ಬಂದೆ ಸರ್. ಥ್ಯಾಂಕ್ ಯು. ನಮ್ಮ ಸಿನಿಮಾ ನಾಟ್ ಔಟ್ ಅದು ಮೇನ್ ಥೀಮ್ ಬಂದು 4 ಇಯರ್ಸ್ ಬ್ಯಾಕ್ ಏನು ರಿಯಾಲಿಟಿ ಇತ್ತು ಅವಾಗ, ಎಷ್ಟು ಟ್ರಾಜಿಡೀಸ್ ನಡೀತಾ ಇತ್ತು ಅವೆಲ್ಲ ಹೈಲೈಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಬಟ್ ಆ ಟ್ರಾಜಿಡೀಸ್ನೇ ಒಂದು ಕಾಮಿಕಲ್ ವೇಲಿ ನಮ್ದು ಸ್ಟ್ರಗಲ್ಸ್ ಎಲ್ಲ ಚೆನ್ನಾಗಿ ಗೊತ್ತಾಗ್ತಿರುತ್ತೆ. ಆ ಸ್ಟ್ರಗಲ್ಸ್ ಅಲ್ಲೇ ಅಷ್ಟೇ ಮಜಾನೂ ಇರುತ್ತೆ. ಸೊ ಆ ಕ್ಯಾರೆಕ್ಟರ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ ಡೈರೆಕ್ಟರ್ಸ್. ಸೊ ನೀವು ಕ್ಯಾರೆಕ್ಟರ್ಸ್ಗೆ ತುಂಬ ರಿಲೇಟ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಇಟ್ಸ್ ಅ ಪ್ರಾಪರ್ ಎಂಟರ್ಟೈನ್ ಆಫ್ ಫಿಲ್ಮ್. ಸೊ ನಮ್ಮ ಸಿನಿಮಾ ಜುಲೈ 19th ತಾರೀಕಲ್ಲಿ ಇವ್ರು ಹಾವು ಹಾವು ಹಿಡಿದ್ರು ಕೇಳಿ ಸರ್. ಹಾವು ಹಾವು ಇಲ್ಲಿ 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 ಎಸ್ ಸರ್. ಕೆಲವೊಂದು ಪಾತ್ರಗಳು ಅದು ಹಂಗೆ ಹಚ್ಚ ಹೆಸರು ಇಲ್ಲ ಸರ್. ನೋಡಿ ಆ ಥರದ್ದು ಯಾವುದೇ ಪಾತ್ರಗಳು ಇವತ್ತು ಏನು ಹೆಸರು ಮಾಡುತ್ತಲ್ಲ ಅದು ಯಾವುದೋ ನನ್ನ ಪ್ರಕಾರ ಇದು ನನ್ನ ಪ್ರಕಾರ. ಆಮೇಲೆ ತಿರ್ಗಾ ಇವನು ಸುದಿ ಏನೋ ಹೇಳ್ದ ಅಂತ ಅದು ನಟಂದಲ್ಲ ಖಂಡಿತ ಹೌದಾ? ಅದು ಇವನು ಏನು ಗುರು ಕುತ್ಕೊಂಡು ಹಿಂಗೆ ಮರ್ಯಾದೆ ಕಳ್ಕೊಬತ್ತಾನೆ ಅಂತ ಪರವಾಗಿಲ್ಲ. ನನಗನ್ಸಿದ್ದು ನನ್ನ ವಿಷನ್ ಅದು ಆ ನಟಂದಲ್ಲ. ಆ ಪಾತ್ರನ ಡಿಸೈನ್ ಮಾಡೋದು ಯಾರು? ಡೈರೆಕ್ಟರ್ ಅಲ್ವ. ಆ ಪಾತ್ರಕ್ಕೆ ಹೆಸರು ಕೊಡೋದು, ಅವ್ನು ಹಿಂಗೆ ನಡ್ಕೋತಾನೆ, ಹಿಂಗೆ ನಿಂತ್ಕೋತಾನೆ, ಹಿಂಗೆ ಮಾತಾಡ್ತಾನೆ, ಅವ್ನು ಕೂದಲು ಹಿಂಗಿರುತ್ತೆ, ಅವ್ನ ಬಟ್ಟೆ ಹಿಂಗೆ ಹಾಕ್ತಾನೆ, ಅವ್ನ ಮ್ಯಾನರಿಸಮ್ ಹಿಂಗಿರುತ್ತೆ, ಎಲ್ಲವೂ ತಿಂಗಳಾನ್ಗಟ್ಟಲೆ ಕೂತು ಯೋಚನೆ ಮಾಡಿ ಅವ್ರು ಹಿಂಗೆ ಮಾಡಿ ಅದನ್ನು ತಂದು ನಮ್ಗೆ ಹೇಳ್ತಾರೆ. ಅದನ್ನು ನಾವು ಅಲ್ಲಿ ಹೋಗಿ ಅವ್ರು ಹೇಳಿದ್ದನ್ನು ಮಾಡಿರ್ತೀವಿ ಅಷ್ಟೇ. ಅದೆಲ್ಲ ಕ್ರೆಡಿಟು ಡೈರೆಕ್ಟ್ರದ್ದು ಸರ್, ಅದರಲ್ಲಿ ಸುದ್ದಿದೇನೂ ಇಲ್ಲ. ಯಾವತ್ತೂ ಒಂದಿನೂ ಸುದ್ದಿ ಯಾವ ಪ್ರಿಪ್ರೇಷನು ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳೋದು ಇಲ್ಲ ಸರ್. ಸರ್ ಈಗ ಸುದ್ದಿ ಇಲ್ಲ ಅಂದರೆ ಸಿದ್ಧಿ ಮಾಡ್ತಾನೆ, ಸಿದ್ಧಿ ಇಲ್ಲ ಅಂದರೆ ಸಲ್ಮಾನ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ ನಾನು ಹೇಳ್ತಿರೋದು? ಈಗ ಕೆಂಡ ಸಂಪಿಗೆಯಲ್ಲಿ ಸುದ್ದಿದೊಂದು ತುಂಬ ಚಿಕ್ಕ ಪಾತ್ರ, ಅದೇ ಫಸ್ಟು ನಾನು ಸೂರಿ ಸರ್ ಟೀಮ್ ಎಂಟರ್ ಆಗಿದ್ದು. ಅವತ್ತು ಸಿದ್ಧಿ ಮಾಡಿದ ಪಾತ್ರ ಅದ್ಭುತ ಅಲ್ವಾ? ಅದಕ್ಕೆ ಕಾರಣ ಯಾರು? ಸೂರಿ ಸರ್. ಆಮೇಲೆ ಕಾಕ್ರೋಚಲ್ಲಿ ಸುದ್ದಿ ಮಾಡಿದ ಪಾತ್ರ ಅದ್ಭುತ, ಅದಕ್ಕೆ ಕಾರಣ ಯಾರು? ಸೂರಿ ಸರ್. ಈಗ ಸಿದ್ಧಿ ಮಾಡಿ ಸುದ್ದಿ ಮಾಡಿದ್ರು ಹೆಸರಾಗೋದು, ಸುದ್ದಿ ಮಾಡ ಸಿದ್ಧಿ ಮಾಡಿದ್ರು ಹೆಸರಾಗೋದು, ಕಾರಣ ಡೈರೆಕ್ಟ್ರು. ಇಷ್ಟೇ ವಿಷಯ. ಇವರು ಸ್ಕೆಚ್ ಆಗ್ತವ್ರೆ, ನೀವು ಎಲ್ಲೆಲ್ಲಿ ಈಗ ಅಪ್ರೋಚ್ ಮಾಡಿ ಅಂದ್ರೆ ನಿಮ್ಗೆ ಯಾವ ಅಪರ್ಚುನಿಟಿ ಇದೆಯಲ್ಲ, ಆ ಡೈರೆಕ್ಟರ್ಗಳು ಹೋಗ್ತಾ ಹೇಳಿದಾರೆ ಆಲ್ರೆಡಿ ನನ್ನ ಆಪ್ಷನ್. ಇಲ್ಲ ಸರ್, ಇದೇ ಫ್ಯಾಕ್ಟ್, ನನ್ಗೆ ಗೊತ್ತಿಲ್ಲ ಯಾರು ಹೆಂಗ್ ಹೇಳ್ತಾರೋ ಅದು ನನ್ಗೆ ಗೊತ್ತಿಲ್ಲ. ಮೇ ಬಿ ನಾನು ರೈಟ್ ಅವ್ರ ಹಂಗ ಗೊತ್ತಿಲ್ಲ. ಈ ಕರೆಕ್ಟ್ ಅಲ್ವಾ? ಈಗ ಸುದೀಪ್ ಡಿಸೈನ್ ಮಾಡಿ ಸಿದ್ಧಿ ಬಂದ್ ಮಾಡಿದ್ರು ಇವತ್ತು ಸಿದ್ಧಿ ಕಾಕ್ರೋಜು, ಕೆಂಡ ಸಂಪಿಗೆಯಲ್ಲಿ ಸಿದ್ಧಿ ಮಾಡಿದ ಕಾಕಿಟ್ಟು ಸುದೀಪ್ ಡಿಸೈನ್ ಮಾಡಿದ್ರು ಸುದೀಗ ಇದಾಗಿರೋದು. ಸೊ ಇದ್ರ ಮೇನ್ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು ಹೇಳಿ? ಒಬ್ಬ ನಿರ್ದೇಶಕರಿಗೆ. ಇವತ್ತೇನಾದರೂ ಈಗ ನಾವು ಈಗ ಈಗ ಏನು ಸ್ನೇಕ್ ಸಿನಿಮಾ ಮಾಡಿದ್ವಿ, ನಾಳೆ ಯಾರೋ ಬಂದು ಏನು ಅದ್ಭುತವಾಗಿ ಮಾಡಿದೆ ಅಂದರೆ, ಗುರು ಅದ್ಭುತವಾಗಿ ಮಾಡಿಲ್ಲ, ಅದ್ಭುತವಾಗಿ ಮಾಡಿಸಿದ್ದಾರೆ, ಮಾಡಿಸಿದ್ದಾರೆ ಅಷ್ಟೇ. ಅದು ಅವ್ರು ಅವ್ರ ಕ್ರೆಡಿಟ್. ಸಂದ್ರೆ ಫ್ಯಾನ್ಸು ಆ ಥರದ್ದೆಲ್ಲ ಹೇಳೋದು ತುಂಬ ದೊಡ್ಡ ಮಟ್ಟದೇನೋ ಕೆಲಸಗಳು ಮಾಡಿದಾಗ ನಮ್ಮನ್ನು ಇಷ್ಟಪಡೋರು ಅಷ್ಟೇ. ನಾನು ಯಾವತ್ತೂ ನನ್ನ ಫ್ಯಾನ್ಸ್ ಹೇಳಿ ಒಂದಷ್ಟು ವರ್ಗ ನಮ್ಮನ್ನು ಇಷ್ಟಪಡ್ತಾ ಹುಡುಗ ಚೆನ್ನಾಗಿ ಮಾಡ್ತಾನೆ ಅಂತ. ಎಲ್ಲ ಕನ್ನಡ ಆಡಿಯನ್ಸು. ಆದರೆ ಅದು ಈಗ ಹೇಳ್ದಂಗೆ ಈಗ ಕೆಲವ್ರು ಕೆಲವ್ರಿಗೆ ಇಷ್ಟ ಆಗ್ತಿರ್ತಾರೆ, ಹಂಗೆ ನನ್ನನ್ನು ಇಷ್ಟಪಡೋ ಒಂದು ವರ್ಗ ಫ್ಯಾನ್ಗಿನ ಅಂತ ಹೇಳೋಕ್ಕೆಲ್ಲ. ಅದು ತುಂಬ ದೊಡ್ಡ ದೊಡ್ಡ ಕೆಲಸಗಳು ಮಾಡ್ಬೇಕು, ನಾವಿನ್ನು ಕೆಲಸ ಇನ್ನು ಶುರು ಮಾಡಿದ್ದೀವಿ ಅಷ್ಟೇ ಅದರಲ್ಲಿ. ಸರ್ ಇದು ಇದೊಂದು ಬೇರೆ ಥರದ ಕತೆ. ಹೌದು, ಈಗ ರೆಗ್ಯುಲರಾಗಿ ನಾವು ಯಾವಾಗಲೇ ಸ್ಟಾರ್ಟ್ ಮಾಡಿದ್ರು ನಮ್ಮದು ಡಿಫ್ರೆಂಟ್ ಕತೆ ಆ ಥರ ಅದಲ್ಲ. ಇದು ಇದೊಂದು ಈಗ ಒಂದು 4 ವರ್ಷದಿಂದ ನಡೀತಲ್ಲ ಏನೊಂದು ಈ ಕೋವಿಡು ಈ ಥರದ
ಇದಕ್ಕೆ ಸಂಬಂಧಪಟ್ಟಂತ ಒಂದು ಕತೆ. ಇದರಲ್ಲಿ ಅದರ ನೋವು ಮತ್ತು ಅದ್ರ ಮಧ್ಯೆ ನಡೆಯುವ ಒಂದು ಸಣ್ಣ ಪುಟ್ಟ ನಲಿವು, ಇದನ್ನ ಇಟ್ಕೊಂಡು ಇದಕ್ಕೊಂದು ಚೂರು ರೋಡಿಸಮ್ ಶೇಡ ಬ್ಲೆಂಡ್ ಮಾಡಿದ್ರೆ ಏನೆಲ್ಲ ಆಗ್ಬೋದು, ಹೆಂಗಾಗ್ಬೋದು. ಇದರಲ್ಲಿ ಕೋವಿಡಲ್ಲಿ ಮನೇಲಿದ್ದ ಬೆಳೆ ಕಳ್ಕೊಂಡವರು ಇದ್ದಾರೆ, ಅದ್ರಲ್ಲಿ ಬೆಳೆ ಬೇಯಿಸ್ಕೊಂಡವರು ಇದ್ದಾರೆ, ಬಡವರಾದವರು ಇದ್ದಾರೆ ಕೋವಿಡಲ್ಲಿ, ಕೋವಿಡ್ ಹೆಸರು ಶ್ರೀಮಂತರಾದವರು ಇದ್ದಾರೆ, ಮದುವೆಯಾದವರು ಇದ್ದಾರೆ, ಮದುವೆ ಆದವರು ಡೈವರ್ಸ್ ಆಗಿದ್ದು ಇದ್ದಾರೆ, ಮಕ್ಕಳಾದವರು ನೋಡಿ ನೋಡಿ ಎಲ್ಲಿದ್ದಾರೆ. ನಾನು ಎಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕೋವಿಡಲ್ಲಿ ಒಬ್ಬರು ಪಕ್ಕ ಒಬ್ರು ಕೂತ್ಕೋಬೇಡಿ ಅಂದ್ರೆ ಮಕ್ಕಳು ಮಾಡ್ಕೊಂಡವ್ರು ಇದ್ದಾರೆ ಅಂತ. ನೋಡಿ ಎಂತ ಎಂತೆಂಥವ್ರು ನೋಡಿ ಸರ್, ಎಲ್ಲರೂ 6 ಅಡಿ ದೂರ ಇರಿ ಅಂದ್ರೆ ಇವರು ಮಕ್ಕಳು ಮಾಡೋದ್ರು ಮುಂಚೆ. ಇವ್ರು ಕೋವಿಡ್ ಅಲ್ಲಿ ನೋಡಿ ಕೋವಿಡ್ ಮ್ಯಾರೇಜ್ ಬಿಟ್ರೆ ಈಗ ಮುಗಿತು. ಸಲ್ಮಾನ್ ಪ್ರಕಾರ ಕೋವಿಡ್ ರಜಾ ಕೊಟ್ಟಿರೋದು ಮಕ್ಕಳು ಮಾಡ್ಕೊಳ್ಳಿ ಅಂತ, ಹಿಂಗಲ್ಲ ಹುಷಾರಾಗಿರಿ ಅಂತ. ನೋಡಿ ನಾನು ಯಾವ್ದೋ ನೋವಿನ ಕತೆ ಹೇಳ್ತಾ ಇದ್ದೀನಿ ನೋಡಿ ನೋಡಿ ಅದನ್ನೇ ನಾನು ಹೇಳಿದ್ದು. ಈಗ ಈ ಕೋವಿಡ್ ಅಲ್ಲಿ ಬೇಳೆನ ಕಳ್ಕೊಂಡವ್ರು ಇದ್ದಾರೆ, ಬೇಳೆನ ಬೇಯಿಸ್ಕೊಂಡವ್ರು ಇದ್ದಾರೆ, ಇದೆರಡನ್ನ ಬ್ಲೆಂಡ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ಈ ಕತೆ. ನೋಡಿ ಇಲ್ಲೇ 2 ವರ್ಗ ಸಿಕ್ತಾ? ಸೊ ಅದೇ ಇದೆ ಸಮ್ಮ ಕತೆ. ಸರ್ ನಾನಾ ಹೇಳ್ದಂಗೆ ಕ್ಯಾರೆಕ್ಟರ್ ಕೊಟ್ಟರೆ ಸೊ ಓವರಾಲ್ ಸಿನಿಮಾ ಅದ್ಭುತವಾಗಿ ಬಂದಿದೆ ಸರ್. ಏನಿಲ್ಲ, ಜನಗಳು ಯಾವತ್ತೂ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿದ್ದಾರೆ, ಸಹಕಾರ ಮಾಡಿದ್ದಾರೆ, ಯಾವತ್ತೂ ಬಿಡೋದೂ ಇಲ್ಲ. ಒಂದು ಕನ್ನಡ ಸಿನಿಮಾ ಇನ್ನೂ ಒಳ್ಳೆ ಮಟ್ಟಕ್ಕೆ ಬೆಳಿಬೇಕು ಅಂತ ನಮ್ಮ ಆಸೆ. ಒಳ್ಳೊಳ್ಳೆ ಸಿನಿಮಾಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಇದು ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ, ಅವ್ರು ಪ್ರೋತ್ಸಾಹ ಇದ್ದರೆ ನಾವು ಅದ್ಭುತವಾಗಿ ಸಿನಿಮಾ ಮೂಡಿ ಬರುತ್ತೆ ಅಂತ ಅನ್ಕೊಂಡು. ನಿಮ್ಮ ಪರ್ಸ್ನಲ್ ಆಗಿ ಹೆಂಗೆ ಇನ್ವೈಟ್ ಮಾಡ್ಬೋದು ಯಾರಿಗೆ ಕನ್ನಡ ಆಡಿಯನ್ಸ್ನ ಥಿಯೇಟರ್ಗೆ ಬನ್ನಿ ಅಂತ? ನಿಮ್ಮ ಪರ್ಸ್ನಲ್ ಆಗಿ ನೀವು ಎಲ್ಲೂ ಕೇಳದೇ ಇರೋ ರೀತಿ ಕೇಳ್ಕೋಬೋದು ಅಂದರೆ ಹೇಗೆ? ಒಂದು ಒಳ್ಳೆ ಸಿನಿಮಾನ ನೀವು ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಇದು ನಮ್ಮದು ಒಳ್ಳೆ ಸಿನಿಮಾನೇ, ಬಂದು ನಮ್ಮ ಸಿನಿಮಾ ನೋಡಿ ಸಹಕರಿಸಿ ಅಂತ ಕೇಳ್ಬೋದು. ಸೊ ಇಷ್ಟೇ, ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ. ನಮ್ಮ ಕನ್ನಡ ಆಡಿಯನ್ಸ್ ನಿಜವಾಗ್ಲೂ ಒಳ್ಳೆ ಸಿನಿಮಾನ ಯಾವತ್ತು ಗೆಲ್ಲಿಸ್ತಾರೆ. ಹೌದು, ಅದೇ ಡೈರೆಕ್ಟ್ರು ನಾಕ್ಔಟ್ ಸಿನಿಮಾನ ಭಾಳ ಸೂಕ್ಷ್ಮವಾಗಿ ಒಂದು ಏನಂತಾರೆ ಹ್ಯೂಮರಸ್ ಆಗಿ ಬ್ಲೆಂಡ್ ಮಾಡಿದ್ದಾರೆ ಸಿನಿಮಾನ. ಅದು ಗೊತ್ತಾಗ್ತಾ ಇತ್ತು ನಮಗೆ, ನಾವು ಆ್ಯಕ್ಟ್ ಮಾಡ್ತಾ ಇರೋ ಅಂತಂದರೆ ಅಥವಾ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳು ಬಂದಾಗ ಅದು ಗೊತ್ತಾಗ್ತಿತ್ತು ನಮಗೆ ಯಾವ ಥರ ಬ್ಲೆಂಡ್ ಆಗಿದೆ ಸಿನಿಮಾ ಅಂತ. ಸೊ ಬ್ಯೂಟಿಫುಲ್ ಆಗಿ ಸಿನಿಮಾ ಮೂಡ್ ಬಂದಿದೆ ಅಂತ ನಾನು ಅಂದ್ಕೊಡ್ತೀನಿ. ಯಾಕಂದರೆ ನಾನು ಸಿನಿಮಾ ನೋಡಿಲ್ಲ, ಬಟ್ ಸಿನಿಮಾದ ಒಂದು ಗೊತ್ತಾಗ್ಬಿಡುತ್ತೆ. ಒಂದು ಅನ್ನ ಬೆಂದಿದೆ ಇಲ್ಲೋ ಅಂತ ಒಂದು ಕಾಳು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ. ಹಾಗಾಗ್ಬಿಟ್ಟು ಅಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಗ್ತಿತ್ತು, ಎಲ್ಲರಿಗೂ ಒಂದು ಫೀಲ್ ಅಂತೂ ಬರ್ತಿತ್ತು ಬ್ಯೂಟಿಫುಲ್ ಆಗಿ ನಡೀತಾ ಇದೆ ಅಂತ. ಹಾಗಾಗ್ಬಿಟ್ಟು ಅದೇ ಡೈರೆಕ್ಟರ್ಸ್ ಹೇಳಿದಂಗೆ ಒಳ್ಳೆ ಸಿನಿಮಾಗೆ ಕನ್ನಡ ಸಿನಿಮಾಗಳಿಗೆ ನಮ್ಮ ಪ್ರೇಕ್ಷಕರು ಯಾವತ್ತೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಹಾಗೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಪೂರ್ಣ ನಂಬಿಕೆ ನಮಗಿದೆ. ಹಾಗಾಗ್ಬಿಟ್ಟು ಎಲ್ಲರೂ ಜುಲೈ 19ಗೆ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ನಮ್ಮ ಕಡೆಯಿಂದ, ನಮ್ಮ ತಂಡದ ಕಡೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಫೈನಲ್ ಫೈನಲ್ ಒನ್ ಫೈನಲ್ ಒನ್ ನಾಟ್ ಔಟ್ ರಿಲೀಸ್ ಯಾವತ್ತು? ಜುಲೈ 19. ನಾಟ್ ಔಟ್ ರಿಲೀಸ್ ಯಾವತ್ತು? ಜುಲೈ 19. ನಾಟ್ ಔಟ್ ರಿಲೀಸ್ ಯಾವತ್ತು? ಜುಲೈ 19.